ಹಾಯ್ ಫ್ರೆಂಡ್ಸ್, ಸಿಂಪಲ್ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಮೂಲಂಗಿ ಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಚಳಿಗಾಲದಲ್ಲಿ ಮಾತ್ರ ಸಿಗೋ ಅಂತಹ ಒಂದು ತರಕಾರಿ. ನೋಡಿ, ಮೂಲಂಗಿ ಕಾಯಿ ಅಂದರೆ ಈ ರೀತಿ ಇರುತ್ತೆ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೂಲಂಗಿ ಕಾಯಿನ ತೊಗೊಂಡಿದ್ದೀನಿ. ಫಸ್ಟು ನೋಡಿ, ಮೂಲಂಗಿ ಕಾಯಿನ ಈ ರೀತಿ ನಾರು ತೊಗೊಳ್ಬೇಕು. ಈ ಚೌಳಿಕಾಯಿ ಎಲ್ಲ ತೆಗಿತೀವಲ್ಲ, ಆ ರೀತಿ ನಾರು ತೆಗಿಬೇಕು. ನೋಡಿ, ಈ ರೀತಿ ಮೇಲೆ ಮತ್ತು ಕೆಳಗೆ ಈ ರೀತಿ ಮುರಿದು ಬಿಟ್ಟು ಸ್ವಲ್ಪ ಎಳೆದ್ರೆ ನಾರೆಲ್ಲ ಬಿಟ್ಕೊಳ್ಳುತ್ತೆ. ಎರಡು ಕಡೆ ತುದಿನ ಈ ರೀತಿ ನೋಡಿ ಫಸ್ಟ್ ಕಟ್ ಮಾಡ್ಕೊಳ್ತಾ ಕ್ಲೀನ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಮಾಡ್ಕೊಳ್ಬೇಕು. ಈಗ ನಾನು ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ ಎಲ್ಲದನ್ನು ಕೂಡ. ಒಂದು ಅರ್ಧ ಕೆ ಜಿಯಷ್ಟು ಮೂಲಂಗಿಕಾಯಿನ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದ್ಸಲ ವಾಶ್ ಮಾಡ್ಕೊಳ್ತೀನಿ. ಈಗ ನೋಡಿ, ವಾಶ್ ಆಗಿದೆ. ನಾನು ಈ ಮೂಲಂಗಿ ಕಾಯಿ ಜೊತೆಗೆ ನಾನಿಲ್ಲಿ ಸೊಪ್ಪನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅರವೆ ಸೊಪ್ಪು ಮತ್ತು ದಂಟು ಮತ್ತು ಮೆಂತೆ ಇದಿಷ್ಟನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ತೊಳೆದು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬಾಣಲೆಗೆ ನೋಡಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಕ್ಲೀನ್ ಮಾಡ್ಕೊಂಡಿದ್ದೆನಲ್ಲ ಮೂಲಂಗಿ ಕಾಯಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟ್ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಈಗ ಚೌಳಿಕಾಯಿ ಅಂದರೆ ಗೋರಿಕಾಯಿ ಎಲ್ಲ ಹುರ್ಕೊಳ್ತೀವಲ್ಲ, ಅದೇ ಥರ ಸೇಮ್ ಇದನ್ನು ಕೂಡ ಹುರ್ಕೊಳ್ಳೋದು. ಈ ಪಲ್ಯನ ನಾವು ವರ್ಷ ಇಡೀ ಮಾಡೋದಕ್ಕಾಗೋದಿಲ್ಲ, ಚಳಿಗಾಲದಲ್ಲಿ ಮಾತ್ರ ಮಾಡಬಹುದು. ಈಗ ನೋಡಿ, ನೀರು ಹಾಕಿ ನಾವು ಇದನ್ನು ಬೇಯಿಸ್ಬಾರ್ದು. ಈ ಥರ ನೀರನ್ನ ಚಿಮ್ಸ್ಕೊಳ್ತಾ ಹುರಿತಾ ಹೋಗಬೇಕು, ಆವಾಗ ಮೂಲಂಗಿಕಾಯಿ ಚೆನ್ನಾಗಿ ಬೇಯುತ್ತೆ. ಒಂದೇ ಸಲ ನೀರು ಹಾಕಿ ಬೇಯಿಸ್ಬಿಟ್ರೆ ಒಂಥರ ಪಚ ಪಚ ಅನಿಸುತ್ತೆ, ಹಾಗಾಗಿ ಈ ಥರ ನೀರು ಚಿಮ್ಮಿಸ್ಕೊಳ್ತಾ ನಾವು ಹುರ್ಕೊಳ್ತಾ ಹೋಗಬೇಕು. ಇದೇ ಥರ ಒಂದು ಎರಡರಿಂದ ಮೂರು ಸಲ ನೀರು ಚಿಮ್ಮಿಸ್ಕೊಂಡು ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಹುರಿದಿದೆ ಇದು. ಇನ್ನೊಂದು ಸ್ವಲ್ಪ ಹುರಿಬೇಕು. ಇನ್ನೊಂದು ಸ್ವಲ್ಪ ನಾನು ನೀರನ್ನ ಚಿಮ್ಮಿಸ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ನೀರು ಚಿಮ್ಮಿಸಿದ ಮೇಲೆ ನಾನು ಸ್ವಲ್ಪ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಒಂದೆರಡು ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಕೂಡ ಹುರಿದಿದೆ ಮತ್ತು ಬೆಂದಿದೆ ಕೂಡ. ಈಗ ನೆಕ್ಸ್ಟು ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಫ್ರೈ ಮಾಡಬೇಕು. ನಾವು ಹುರಿದಿರೋವಂತಹ ಮೂಲಂಗಿಕಾಯಿನ ಸಪ್ರೇಟಾಗಿ ತಟ್ಟೆಲಿ ತೆಗೆದುಬಿಟ್ಟು ಮತ್ತೆ ನಾವು ಒಗ್ಗರಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಮತ್ತೆ ಮೂಲಂಗಿಕಾಯಿನ ಹಾಕ್ಕೊಳ್ಬೋದು, ಅಥವಾ ಈ ರೀತಿ ಕೂಡ ಫ್ರೈ ಮಾಡ್ಬೋದು. ಈಗ ಮೂಲಂಗಿಕಾಯಿಯು ಅಂದರೆ 80-90% ಬೆಂದಿದೆ. ಈಗ ಇದ್ರ ಜೊತೆ ಮತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಹುರಿಯೋದ್ರಿಂದ ಮತ್ತೆ ಇನ್ನೂ ಸ್ವಲ್ಪ ಬೇಯುತ್ತೆ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಈಗ ಈರುಳ್ಳಿ ಹಸಿ ವಾಸನೆ ಹೋಗಲಿವರೆಗೆ ಫ್ರೈ ಮಾಡಬೇಕು. ನೆಕ್ಸ್ಟ್ ನಾನು ಇಲ್ಲಿ ಸೊಪ್ಪು ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹೆಚ್ಕೊಂಡು ಈಗ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಬರೀ ಮೂಲಂಗಿ ಕಾಯಿದೆ ಮಾಡ್ಕೊಳ್ಬೋದು. ಬರೀ ಮೂಲಂಗಿ ಕಾಯಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅನ್ನೋರು ಈ ಥರ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಆಲೂಗಡ್ಡೆ ಕೂಡ ಬೇಯಿಸ್ಬಿಟ್ಟು ಹಾಕ್ಬೋದು, ಅದು ಕೂಡ ಟೇಸ್ಟು ಚೆನ್ನಾಗಾಗುತ್ತೆ. ಈಗ ಸೊಪ್ಪು ಈರುಳ್ಳಿ ಎಲ್ಲ ಕೂಡ ಈಗ ಇದ್ರ ಜೊತೆಗೆ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಾಗುತ್ತೆ. ನಾನು ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬಿಡ್ತಾ ಇದ್ದೀನಿ. ಈಗ ನೋಡಿ, ಒಂದೆರಡು ನಿಮಿಷ ಆದಮೇಲೆ ಈ ರೀತಿ ಬೆಂದಿರುತ್ತೆ. ಈಗ ಇದಕ್ಕೆ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಟೊಮೊಟೊ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಟೊಮೊಟೊ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ, ಹಾಗಾಗಿ ನಾನು ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಎರಡು ಟೊಮೊಟೊನ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಈಗ ಟೊಮೊಟೊ ಕೂಡ ಬೇಯೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಇಲ್ಲಿ ನಾನು ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಸಾಂಬಾರು ಪುಡಿ ಮನೇಲಿ ಯೂಸ್ ಮಾಡ್ತಿರೋ ಅದೇ ಸಾಂಬಾರು ಪುಡಿ ಹಾಕಿ ಕೂಡ ಮಾಡ್ಬೋದು, ಇಲ್ಲ ಅಂದರೆ ಪಲ್ಯದ ಪುಡಿ ಕೂಡ ಹಾಕಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಜೊತೆಗೆ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಪಲ್ಯ ಸ್ವಲ್ಪ ರಸ ಜಾಸ್ತಿ ಬೇಕು ಅನ್ನೋದಾದರೆ ನೀವು ನೀರನ್ನ ಹಾಕಿ ಕೂಡ ಸ್ವಲ್ಪ ಕುದಿಸ್ಕೊಂಡ್ರೆ ಸ್ವಲ್ಪ ರಸದ ಥರ ಆಗುತ್ತೆ, ಬಟ್ ಪಲ್ಯ ಈ ರೀತಿ ಇದ್ರೇ ಚೆನ್ನಾಗಿರುತ್ತೆ.
ಈಗ ಇದಕ್ಕೆ ಕೊನೆಯಲ್ಲಿ ನಾನು ಗುರೆಳ್ಳು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹುಚ್ಚೆಳ್ಳು ಗುರೆಳ್ಳು ಅಂತಾರಲ್ಲ ಆ ಪುಡಿ, ಅಂದರೆ ನಾನು ಇದನ್ನು ಹುರಿದು ಬಿಟ್ಟು ಇದ್ರ ಜೊತೆ ಸ್ವಲ್ಪ ಹುರುಗಡಲೆನ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೂಲಂಗಿ ಕಾಯಿ ಪಲ್ಯ ರೆಡಿಯಾಗಿದೆ. ಈಗ ಇದನ್ನು ನಾವು ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ಬೋದು. ಅನ್ನ ಜೊತೆಗಿಂತ ಜೋಳದ ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.